ಎಷ್ಟು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ದಿನ, ಇವತ್ತು ಕಣ್ಣಾರೆ ನೋಡ್ತಾ ಇದೀವಿ. ಗೋಡ್ ಏನಾದ್ರು ಹೊಡ್ಕೊಂಡ್ರೆ ಇಲ್ಲೆಲ್ಲ ನಾವು ಇರೋದೇ ಇಲ್ಲ. ಇವತ್ತು ಒಳ್ಳೆ ಸುನಾಮಿ ಒಂದೇ ಸರಿ. ಇದು ನಾವು ನಂಬ್ತಾ ಇರೋದು ಯಾರನ್ನ ಹೇಳೋ, ಇಲ್ಲಿ ಕಟ್ಟಿದ ವಿಶ್ವೇಶ್ವರಯ್ಯ ಇರ್ತಾನೆ. ಅವ್ರ ನಂಬಿಕೆ ಮೇಲೆ ನಾವು ಇಷ್ಟು ಜನ ಓಡಾಡ್ತಾ ಇರೋದು. ಈಗ ಇಲ್ಲಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ನಮ್ಮ ಮಹಾರಾಜರು. ಮಹಾರಾಜರು ಆ ಕಾಲದಲ್ಲಿ ಚಿನ್ನ, ಒಡವೆ, ವೈಡೂರ್ಯ ಎಲ್ಲಾನು ಅಡೆ ಇಟ್ಟು ಕೆಆರ್ ಎಸ್ ಕಟ್ಟಿದ್ರಂತೆ ಡ್ಯಾಮ್ನ ಫೌಂಟೇನ್. ನೋಡಿ ಇವತ್ತು KRS ಬೃಂದಾವನ ಗಾರ್ಡನ್ ಹತ್ರ ಬಂದಿದೀವಿ ಬಂಧುಗಳೇ. KRS ಅಲ್ಲಿ ನೀರು ತುಂಬ ಹೋಗ್ಬಿಟ್ಟಿದೆ. ಕೆಲವು ಬಾಗಿಲುಗಳನ್ನ ಓಪನ್ ಮಾಡಿದರೆ ನೀರು ಹಾಲು ಅರ್ಧಂಗ್ ಹರಿತಾ ಇದೆ. ಅದು ನೀರಲ್ಲ, ಹಾಲು 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 ಅರ್ಧಂಗ್ ಹರಿತಾ ಇದೆ ನೀರು. ಗೋರ್ಗರಿಸಿ ಹರಿಯುತ್ತಿದೆ. ಎಷ್ಟೊತ್ತರ ಇರ್ತೀರ ಇಲ್ಲಿ? 10 ಗಂಟೆ ಇರ್ತೀರಾ? ಬರ್ತೀವಿ, ಹೋಗಿಲ್ಲಿ ಬರ್ತೀವಿ. ಆರಾಮ? ಬೈಕಲ್ಲಿ ಬಂದಿಲ್ಲ, ಕಾರಲ್ಲಿ ಬಂದಿದ್ದಿ. ಇವತ್ತು ಮಳೆ ಅನ್ಕೊಂಡು ಕಾರಲ್ಲಿ ಮಾಡ್ತಾ ಇದ್ದಿಲ್ಲ, ಹಾಗೇನು ಹಂಗೆ ನಡೀತಾ ಇದೆ. ಬೃಂದಾವನ್ ಗಾರ್ಡನ್ ಹತ್ರ ಬಂದ್ವಿ. ಯಪ್ಪ ಏನು ಜನಸಾಗರ, ಇಲ್ಲಿ ಸಿಕ್ಕಾಪಟ್ಟೆ ಜನಸಾಗರ ನೋಡಿ. ಈ ಮೈಸೂರು KRS ಎಕ್ಸ್ಪೆಷಲಿ ಈ ಬೃಂದಾವನ ಗಾರ್ಡನ್ ಏನಿದೆ, ಮಹಾರಾಜರ ಕಾಲದಲ್ಲೇ ಕಟ್ಟಿದಂತ ಪ್ರವಾಸಿ ತಾಣ. ಏನ್ ಇಲ್ಲಿ ಇಷ್ಟೊಂದು ಜನ ಈಗ್ಲೂ ಬರ್ತಾ ಇದಾರೆ ಅಂತಂದ್ರೆ ನಂಬಕ್ ಅಸಾಧ್ಯ. ದಿನಕ್ಕೆ 10,000 ಜನಸಂಖ್ಯೆ ಇಲ್ಲಿ ಸೇರುತ್ತಂತೆ. ಮೈಸೂರು ಸಿಟಿಯಿಂದ 12 ಕಿಲೋಮೀಟರ್ ದೂರದಲ್ಲಿರೋ ಈ KRS ಮಂಡ್ಯ ಡಿಸ್ಟಿಕ್ಗೆ ಸೇರುತ್ತೆ. ಬಹಳಷ್ಟು ಜನಕ್ಕೆ ಗೊತ್ತು KRS ಅಂದ್ರೆ ಏನು ಅಂತ, ಆದ್ರೂ ಹೇಳೋ ಪ್ರಯತ್ನ ಮತ್ತೊಂದ್ಸರಿ ಮಾಡ್ತೀನಿ. ಕೃಷ್ಣರಾಜ ಸಾಗರ ಅಂತ ಈ ಗಾರ್ಡನ್ ನ ಕಟ್ಟಕ್ ಶುರು ಮಾಡಿದ್ದು 1927 ಇಸ್ವಿಲಿ, ಮುಗಿಸಿದ್ದು 1932 ಇಸ್ವಿಲಿ. 5 ವರ್ಷಗಳ ತಗೊಂಡ್ರು ಗಾರ್ಡನ್ ಕಟ್ಟಕ್ಕೆ, ಡ್ಯಾಮ್ ಅಂತ ಕಂಡು ಪೀಜ್ ಮಾಡ್ಕೊಂಡ್ಬಿಟ್ಟಿರ. ಆಮೇಲೆ ನಮ್ಮ ಬಾಮೈದ ಒಟ್ಟು ತಿಂಡಿ ಪೋಕ, ಎಲ್ಲೋದ್ರೂ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ನಾಕ್ಸ್ ನ ಕೈಲಿ ಇಟ್ಕೊಂಡ್ ಬಂದ್ಬಿಡ್ತೇನೆ ಜೋಬಲಿ. ಅದೊಂದು ಹುಚ್ಚು ಅವನಿಗೆ. ಸೈಡ್ ಏನೋ, ಏನು ಎಣ್ಣೆ ಹೊಡೆಯಕ್ ಬಂದಿದ್ದೀನಿ, ನಂಗೆ ಚಕ್ನ ತಗೊಂಬಂದಿದ್ಯಲೋ ಹಂಗಂತ. ನಮ್ಮ ಬಾಮೈದ ಮತ್ತೆ ಅವ್ರ ಫ್ರೆಂಡ್ ಹರ್ಷಿದ್ದು ಜಾಯ್ನ್ ಆದ್ರು ನಮ್ ಕಡೆ ಹೇಳದೆ ಮರ್ತೆ. ಟಿಕೆಟ್ ಪ್ರೈಸು ದೊಡ್ಡವ್ರಿಗೆ 50 ರೂಪಾಯಿ, 6 ವರ್ಷದೊಳಗಿರೋ ಮಕ್ಕಳಿಗೆ 10 ರೂಪಾಯಿ ಮಾಡಿದ್ದಾರೆ. ನೋಡಿ ಬಂದುಗಳೇ ಹೆಂಗಿದೆ. ಇದನ್ನೇ ನಾನು ಚಿಕ್ಕವನಿದ್ದಾಗಲಿಂದ ಫೋಟೋಗಳಲ್ಲಿ ಪೋಸ್ಟರ್ಗಳಲ್ಲಿ ನೋಡ್ತಾ ಇದ್ದೆ. ಇವತ್ತು ಭಾಳಷ್ಟು ಜನ ಇದನ್ನು ನೋಡಿರ್ತೀರಾ. ಇದು ನನಗೆ ಹೊಸ ಅನುಭವ, ನಾನು ಇಷ್ಟು ಹತ್ರದಲ್ಲಿದ್ದರೂ ಕೂಡ ನಾನು ನೋಡೋಕ್ಕಾಗಿರಲಿಲ್ಲ. ಗಾರ್ಡನ್ ಎಷ್ಟು ಅದ್ಭುತವಾಗಿದೆ ನೋಡಿ. ಐ ಥಿಂಕ್ ಈ ಮೇಂಟೆನೆನ್ಸ್ಗೆ ನಾವು ಕೊಟ್ಟಿರೋ 50 ರೂಪಾಯಿ ಟಿಕೆಟು ಈ ಮೇಂಟೆನೆನ್ಸ್ಗೆ ನಿಜವಾಗ್ಲೂ ಬರ್ತಿದೆ. ಫಾಲೋ ಮೀ. ಹೆಂಗಿದೆಯೋ, ಎಲ್ಲಿ ಕಾಣೆಯಾಗಿದ್ರು ನಾನು ನೀವು ಹಿಂದೆ ಉಳ್ಕೊಂಡ್ರೆ ಅಂತ ಅಲ್ಲೇ ಕಾಯ್ತಾ ಕೂತಿದ್ದೆ. ನಾವು ನೀವು ಮುಂದೆ ಹೋಗ್ಬಿಟ್ಟಿದ್ರೆ ಮಾತಾಡ್ಕೊಂಡು ಅನ್ಕೊಂಡು ನಾವು. ಹೌದಾ? ಎಷ್ಟು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ದಿನ, ಇವತ್ತು ಕಣ್ಣಾರೆ ನೋಡ್ತಾ ಇದೀವಿ. ಎಲ್ಲ ನಮ್ಮ ಚಿತ್ರ ನಟರು ಇಲ್ಲೆಲ್ಲ ಬಂದು ಇಲ್ಲೆಲ್ಲ ನಿಂತು ನಿಂತು ಆಟ ಆಡ್ಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದನೂ ಇದಿದೆ. ಹಾ 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 ಹಾ. ಸಕೆ ಕಾಲಕ್ಕೆ ಒಳ್ಳೆ ಸ್ಪ್ರೇ ಮಾಡ್ತು ವಾಟ್ರ್. ಓಹ್, ಯಾರು ಗುಳ್ಳೆ ಬೇರೆ ಬಿಡ್ತಾರೆ ಮೇಲೆ. ಹಾಂ, ಅಲ್ಲೇ ಡ್ಯಾಮ್ ಅಲ್ಲಿ ಇದೆಯಲ್ಲ ಅದು. ಗೋಡ್ ಏನಾದ್ರು ಹೊಡ್ಕೊಂಡ್ರೆ ಇಲ್ಲೆಲ್ಲ ನಾವು ಇರೋದೇ ಇಲ್ಲ. ಇವತ್ತು ಒಳ್ಳೆ ಸುನಾಮಿ ಒಂದೇ ಸರಿ ಅಲ್ವಾ, ಸುನಾಮಿ ಬಂದಂಗೆ ಆಗುತ್ತೆ. ಆದ್ರೆ ತುಂಬಾ ಬರೀ ನೀರೇ ಇರೋದು, ಫುಲ್ ಫುಲ್ ಆಗಿದೆ ಅನ್ಸುತ್ತೆ. ಈಗ ತುಂಬಾ ನೀರಿದೆ. ಟ್ವೆಲ್ಲಲ್ಲೆಲ್ಲ ಬರ್ತಾವಲ್ಲ ಸಿನಿಮಾಗಳಲ್ಲಿ. ಇದು ನಾವು ನಂಬ್ತಾ ಇರೋದು ಯಾರನ್ನ ಹೇಳೋ, ಇಲ್ಲಿ ಕಟ್ಟಿದ ವಿಶ್ವೇಶ್ವರಯ್ಯ ಇರ್ತಾನೆ. ಅವ್ರ ನಂಬಿಕೆ ಮೇಲೆ ನಾವು ಇಷ್ಟು ಜನ ಓಡಾಡ್ತಾ ಇರೋದು ಈಗ. ಹೌದು, ಅದು ಅದ್ರ ಜೊತೆಗೆ ಅವ್ರ ಸ್ಕಿಲ್ಲಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ನಮ್ಮ ಮಹಾರಾಜರು. ಮಹಾರಾಜರು ಆ ಕಾಲದಲ್ಲಿ ಚಿನ್ನ, ಒಡವೆ, ವೈಡೂರ್ಯ ಎಲ್ಲಾನು ಅಡೆ ಇಟ್ಟು ಮೈಸೂರು ನೋಡಿದಾಗ ಹಂಗೆ ಅನ್ಸೋದು. ನಾವೆಲ್ಲ ಈ ರಾಜಕೀಯದಲ್ಲಿ ಬೆಂದು ಸ್ವರ್ಗಿ ಪ್ರಜಾಪ್ರಭುತ್ವ ಅಂತ ನಾವು ಇನ್ನು ಜೀತ ತಾಳತ್ವದಲ್ಲಿ ಇದೀವಿ ಅಂತ ಅನ್ಸುತ್ತೆ. ಮಹಾರಾಜರ ಕಾಲದಲ್ಲಿ ಇದ್ದೀವಿ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರು. ಈ ಮೈಸೂರು ನೋಡಿದಾಗ ಅನ್ಸುತ್ತೆ ಮೈಸೂರು ರಾಜರಂತೂ ಪಕ್ಕ ನೋಡ್ಕೊಂಡಿರೋದು ಆಗಿ ಎಷ್ಟು ಚೆನ್ನಾಗಿ. ಮೈಸೂರು ಮಹಾರಾಜ ಅಂತೂ ನಾವು ಧನ್ಯರು, ಆ ಸಂಸ್ಥಾನಗಳಲ್ಲಿ ನಾವು ಹುಟ್ಟೋದು. ಹಾಂ, ನಾವು ಧನ್ಯ ನೋಡಿ. ಇನ್ನು ಹೆಂಗೆ ಕಾಣಿಸ್ತಾ ಇದೆ ಇದು, ಆ ಬಂಗಾರ ಬಂಗಾರದಂಗೆ. ಎಷ್ಟು ವರ್ಷ ಆದರೂ ಈ ಜಾಗ ನೋಡಿ ಏನು ಅದ್ಭುತವಾಗಿದೆ. ಎಲ್ಲ ನಮ್ಮ ಚಿತ್ರ ನಟರು ಇಲ್ಲಿಂದ ಸ್ಲೋ ಮೋಷನ್ ಅಲ್ಲಿ ಹೊಡ್ಬರೋರು. ಹೀರೋಯಿನ್ ಗಳು ಬಂದ ಹಿಂಗೆ ನಾಚ್ಕೊಂಡು ಹಿಂಗೆ ನಿಂತ್ಕೊಳ್ಳೋ ಸ್ಲೋ ಮೋಷನ್ ಹೀರೋಯಿನ್ ಅವ್ರ ಹಿಂದೆ ಹೀರೋ ಬಂದ್ಬಿಟ್ಟು ಹಿಂಗ್ ಬಂದು ಅವ್ರನ್ನ ಹಿಂಗೆ ಎಲ್ಲ ಮುಟ್ಟಿಲ್ಲ ನೋಡು. ಆ ಸೀನ್ಗಳು ಇಲ್ಲ ಅಂತ ಇದೆ, ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳು ಅಷ್ಟೇ ಅಷ್ಟೇ ಡೈಲಾಗ್ ಅದೇ ಡ್ಯಾನ್ಸ್ ಅವ್ರದ್ದು. ನಾವು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗೆಲ್ಲ ಟಿವಿಲಿ ಮೂವಿಲಿ ಕಿಸಿಂಗ್ ಸಿನಿಮಾ ಮಾಡಿದ್ರೆ ಟಿವಿ ಆಫ್ ಮಾಡ್ಬಿಡೋದು ತಗೊಂಬ. ನಮ್ಗೂ ಅದ್ರ ಅರಿವೆ ಆಗಿದ್ದು ಯಾವಾಗ ನಮ್ಮ ತಂದೆ ತಾಯಿಗಳು ಸೀನ್ ಬಂದಿದ ತಕ್ಷಣ ಮುಖ ಮುಚ್ಕೊಂಡೆ ಇತ್ತು ಒಳಗೋಗ ಏನಾದ್ರು ಚಾನಲ್ ಚೇಂಜ್ ಮಾಡೋದು. ಹಂಗ ಅಂದಾಗ ನಮ್ಗೆ ಅದ್ರ ಬಗ್ಗೆ ಬಹಳ ಆಸಕ್ತಿ ಹುಡ್ತಾ ಇತ್ತು ಅಂತ ಸನ್ನಿವೇಶಗಳು. ಏನೋ ಇದೆ ಅಂತ ಆಮೇಲೆ ಇನ್ನೂ ಆಸಕ್ತಿ ತೋರಿಸ್ ನಾವು ಇನ್ನೂ ನೋಡು. ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಈ ಥರನೇ ಓಡ್ತಾ ಇರೋದೆ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮಗೆ
ನಮ್ಗೂ ಅದೇ ತರ, ನನಗೆ ಇನ್ನೂ ಕ್ಯೂರಿಯಾಸಿಟಿ ಏನಿದೆ ಎಂತ ನಾಟಕ ಅಂದ್ರೆ ನಗಲೇ ಗೊತ್ತಾಗಲ್ವಾ, ನಗಲೇ ಗಡ್ಡೆ ಗಟ್ಟಿಯಾಗ ಇದ್ರಲ್ಲಿ ನೋಡ್ರೆ ಗೊತ್ತಾಗುತ್ತೆ ನನ್ನ ಕ್ಯೂರಿಯಾಸಿಟಿ ಏನಂತ. ಸರಿ ಆಯ್ತು ಬನ್ನಿ, ಈಗ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಲೈಟು ಹಾಕಿ ಡ್ಯಾನ್ಸ್ ಮಾಡ್ತಾವಂತೆ ನೀರುಗಳು. ಹೀರೋ ಹೀರೋಯಿನ್ಗಳು ನೃತ್ಯ ಮಾಡೋದಲ್ಲ, ನೀರುಗಳು ನೃತ್ಯ ಮಾಡ್ತಾವಂತೆ, ಏನೇನೋ ಡ್ಯಾನ್ಸ್ ಮಾಡ್ತಾವಂತೆ, ನೋಡೋಣ ಎಂಜಾಯ್ ಮಾಡಿ. ಓಕೆ, 1 ಕಿಲೋಮೀಟರ್ ದೂರದಲ್ಲಿ ನೋಡಿ ಅಲ್ಲಿ ಜನ ಇರುವೆಗಳು ಕೂತಂಗ್ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಜನ ಸ್ಟಾರ್ಟ್ ಮಾಡ್ತಾರೆ ಅಂತ ಅರ್ಧ ಗಂಟೆ. ಹೌದಾ, ಮುಗಿಸ್ಕೊಂಡು ಮತ್ತೆ ನಾವು ಹೋಗ್ಬಿಡ್ತೀವಿ. ಇಲ್ಲೇನು ನಡೆಯಲ್ವಾ ಮ್ಯೂಸಿಕ್ದು? ಲೈಟ್ಸ್ ಇರುತ್ತೆ. ಅಲ್ಲೇನೋ ರಾಯಲ್ ಆರ್ಚಿಡ್ ಹೋಟ್ಲಾ ಅದು? ಹೌದು ಹೋಟ್ಲ್. ಆ ರೂಮ್ ಇತ್ತಂದ್ರೆ ಹೆಂಗೆ ಅಲ್ಲಿಂದ ಇಲ್ಲಿ ನೋಡ್ಬೋದು, ಫುಲ್ ಎಂಜಾಯ್ ಮಾಡಿ ಅಲ್ವಾ. ಈಗಲೂ ಏನೋ ರಾಜರ ಕಾಲದಲ್ಲಿ ಇದೀವಿ ಅನ್ನೋ ಭಾವನೆ ಅಲ್ವಾ ನಮಗೆ? ಅದೇ ಚೆನ್ನಾಗಿತ್ತು ಅಲ್ವಾ. ಈಗಲೂ ನೆನ್ಸ್ಕೊಂಡ್ರೆ ಹೋಗ್ತಾ ಹೋಗ್ತಾ ಎಲ್ಲ ಕಾಲಗಳು ಹಂಗೆ. ಈಗ ನಮ್ಮ ಕಾಲನ ನಮ್ಮ ಮುಂದಿನ ಜನರೇಷನ್ ನೋಡಿದಾಗ ಅಲ್ಲಿ ಎಲ್ಲಿ ಮರ ಗಿಡಗಳು ಇರಲ್ಲ, ಯಾವ ಥರ ಟೆಕ್ನಾಲಜಿ ಬಂದಿರುತ್ತೋ ಆಕಾಶದಲ್ಲೆಲ್ಲ ಹಾರಾಡ್ತಿರ್ತಾವೇನೋ ವಾಹನಗಳು, ಆಕಾಶದಲ್ಲಿ ಟ್ರಾಫಿಕ್ ಜಾಮ್ ಆ ಥರ ಇರ್ತೇನೋ. ನಮ್ಮದು ಆ ಕಾಲ ಚೆನ್ನಾಗಿತ್ತು, ನಮ್ಮ ಅಪ್ಪನ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳು ಹೇಳ್ತಾವೆ ನಮ್ಮ ಮುಂದೆ. ಹಂಗೆ ನಮಗೂ ಅಷ್ಟೇ ರಾಜರ ಕಾಲ ಭಾಳ ಇಷ್ಟ ಆಗುತ್ತೆ, ರಾಜರದ್ದು ಕಾಲ. ಹಾಂ ಬನ್ನಿ. ಎಷ್ಟು ಕಲಾವಿದನ ಪರಿಕಲ್ಪನೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಷ್ಟು ನೀರಿದೆ ಆ ಕಡೆ ಆ ಭಾಗದಲ್ಲಿ, ಅದನ್ನ ಇಷ್ಟೇ ಇಷ್ಟು ನೀರನ್ನು ಬಿಟ್ಟು ಇದನ್ನು ಸುಂದರವಾಗಿ ಕಾಣತರ ಮಾಡತಕ್ಕಂಥದ್ದು ಅದೇ ಕಲೆಯಿಂದ ಮಾತ್ರ ಸಾಧ್ಯ. ಹೌದಾ, ಕರೆಂಟ್ ಇಲ್ಲ ಇದಕ್ಕೆ, ಅಲ್ಲ ಮ್ಯೂಸಿಕ್ ತಕ್ಕನಾಗಿ ಡ್ಯಾನ್ಸ್ ಮಾಡ್ತಾವಂತಲ್ಲ. ಶೋರ್ 100%. ನಮ್ಮ ಯಕ್ಷಿತ್ತು ಮತ್ತು ಅವ್ರ ಫ್ರೆಂಡ್ ಹರ್ಷಿದ್ದು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ, ಪ್ರೆಷರ್ ಇಂದ ಈ ತರ ನೀರು ಆಪರೇಟ್ ಆಗುತ್ತೆ ಹಾಗೆ ಹೇಗೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ನಾನು ಸುಮಾರು ಕ್ವಶನ್ ಮಾಡೋದು ನೋಡಿ ಅವ್ರಿಗೆ ಡೌಟ್ ಆಗಿ, ಆಮೇಲೆ ಜನ ಎಲ್ಲಾದ್ರೂ ರಚಿಗೆದ್ ಬಿಡ್ತಾರೆ ಅಂತ ಕನ್ಫ್ಯೂಸ್ ಆಗಿ ಒಂದು ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟರು ಇರ್ಬೋದು ಅಂತ. ನೋಡಿ, ನಮ್ಮ ಕೃಷ್ಣರಾಜ ಒಡೆಯರು ಇಲ್ಲೇ ಇದ್ದಾರೆ, ಇವ್ರದ್ದು ಸ್ಟ್ಯಾಚು ಇದೆ ಇಲ್ಲಿ. 1884 ಜನನ, 1940 ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ ನಮ್ಮನ್ನು ಅಗಲಿ ಹೋದರು ಕೃಷ್ಣರಾಜ ಒಡೆಯರು. ರೈತರಿಗೆ ನೆರವಾಗಿ ಇಡೀ ಕರ್ನಾಟಕ ಕವರ್ ಮಾಡಿದ್ದಲ್ದೇನೆ ತಮಿಳ್ನಾಡು ರೈತರು, ತಮಿಳ್ನಾಡು ರೈತರು ಎಲ್ಲರೂ ನಾವೆಲ್ಲ ಬದುಕ್ತಾರೆ ಕಾವೇರಿಯಿಂದ. ಹುಟ್ಟಿದಾಗ ಕೀರ್ತಿ ಚಿಕ್ಕದಾಗ ಹುಟ್ಟಿದೆ, ಹುಟ್ಟಿ ಸಾವಿರಾರು ಜನಗಳಿಗೆ ದಾಹ ತೀರಿಸಿ ಇದ್ರಿಂದ ನಿಂತಿದ್ದಾಳೆ ಕಾವೇರಿ. ನಮ್ಮ ದೊಡ್ಡ ಸ್ಟ್ರೆಂತ್ ನಮ್ಮ ಹಿಂದೆ ನಿಂತಿರೋದು. ಅಷ್ಟೇ ಅಲ್ಲದೆ ನಮ್ಮೊಬ್ಬರಿಗೆ ಅಂತಲ್ಲ, ನಾವು ಬಹಳಷ್ಟು ಪ್ರಾಂತ್ಯಕ್ಕೆ, ನಮ್ಮ ಪಕ್ಕದ ರಾಜ್ಯಕ್ಕೂ ಕೂಡ, ಎಲ್ಲರಿಗೂ ಕೂಡ ಮಾತೆ, ದೇವರು ದೇವರಾಗಿ ದೇವತೆ ಆಗಿ ಈ ತಾಯಿ ಆ ಕಡೆ ಹೋದ್ರೆ ಸಾಕು ತಮಿಳ್ನಾಡು ಕೈ ಮುಗಿತಾರೆ, ಕೈ ಮುಗಿತಾರೆ, ಕಾಯ್ತಾ ಇರ್ತಾರೆ ನೀರು ಎಲ್ಲರಿಗೂ ಬೇಕಲ್ವಾ. ಹಾಂ, ಓಹೋ ನೋಡಿ ಇಂಡಿಯಾ ಫ್ಲಾಗ್ ಹೆಂಗೆ ಕಾಣಿಸ್ತಾ ಇದೆ ಈಗ ಬ್ರಿಡ್ಜ್ ಮೇಲೆ ರಾತ್ರಿ ವೇಳೆ. ಇಂಡಿಯನ್ ಫ್ಲಾಗ್ ಇದೆ ಪಕ್ಕದಲ್ಲಿ, ಒಂದು ಕರ್ನಾಟಕದ ಹಾಕಿದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗಿ ಬೆಲ್ಲು ಕಿರುವೆ ಮುಟ್ಕೊಂಡಂಗೆ ಮುಟ್ಕೊಂತಾವ್ರೆ ಜನ ಇಲ್ಲಿ ನೋಡಿ, ಇಲ್ಲ ಸೇತುವೆ ಅಂತಾನೆ. ಹಾ, ಅದೇನು ಕಣ್ಣು ಎಂಡ್ಲೆಸ್ ಜನಗಳ ಸಾಲು. ನಿಮ್ಮ ಮೊಬೈಲು ನಿಮ್ಮ ಸಾಮಾನು ಎಲ್ಲ ಸೇಫ್ಟಿ ಆಗಿರ್ಲಿ ಇಟ್ಕೊಳ್ಳಿ, ನಿಮ್ಮ ಸಾಮಾನಿಗೆ ನೀವೇ ಜವಾಬ್ದಾರರು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅಂತ ಕಡಿಮೆ ಅಂದ್ರೆ 1.5-2 ಕಿಲೋಮೀಟರ್ ಸತತವಾಗಿ ಓಡೋಡಿ ಬಂದ್ವಿ. ಇಲ್ಲೇ ಫೌಂಟೇನ್ ಅಂತ, ಓ ಸ್ಟಾರ್ಟ್ ಆಯ್ತು ನೋಡಿ, ಬಂಧುಗಳೇ KRS ಅಲ್ಲಿ ಈ ಶೋ 1 ನಿಮಿಷ ಇರುತ್ತೆ. ಈ ಶೋ 3 ಹಾಡೇನೋ ಹಾಕ್ತಾರೆ, ಬಹಳ ಅದ್ಭುತವಾಗಿರುತ್ತೆ ಬಂಧುಗಳೇ. ಏನು ನವಿಲು ಕುಣಿದಂತಾಗುತ್ತೆ, ಯಾರೋ ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ಭರತನಾಟ್ಯ ಮಾಡ್ತಿದ್ದಾರೆ ಅನ್ನತಕ್ಕಂಥ ಒಂದು ಅನುಭವ ಅಲ್ಲಿ ಸೃಷ್ಟಿಯಾಗುತ್ತೆ. ಯೋಚನೆ ಮಾಡಿ, 90 ವರ್ಷ ಹಳೆಯದಾದಂತಹ ಒಂದು ಪ್ರವಾಸಿ ತಾಣ ನಮ್ಮ ಕರ್ನಾಟಕದ ಪ್ರವಾಸಿ ತಾಣದಲ್ಲಿ ಇನ್ನೂ ಹಚ್ಚ ಹಸಿರಾಗಿ ಸಾವಿರಾರು ಜನ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ ಅಂತ ಅಂದ್ರೆ ಅದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ನಿಮ್ಗೆ ಬರೀ 3 ನಿಮಿಷದ್ದು ಒಂದು ವಿಡಿಯೋ ತೋರಿಸಿದ್ದೀನಿ ಅಷ್ಟೇ, ಆ ನೀರು ಕುಣಿಯೋದು. ಯಾಕಂದ್ರೆ ಒಂದು 10-15
ನಿಮಿಷ ಬರೀ ನೀರಿಂದ ತೋರ್ಸಕ್ಕಾಗಲ್ಲ. ಸಾಧ್ಯ ಆದ್ರೆ ಕೆ ಆರ್ ಎಸ್ ಹೋದಾಗ ಈ ದೃಶ್ಯನ ನೋಡಿ ಆನಂದಿಸಿ. ಜನ ಮರಳು, ಜಾತ್ರೆ ಮರಳು. ಹೆಂಗಿತ್ತು ಶೋ? ಕರೆಕ್ಟ್ ಟೈಮಿಗೆ ಬಂದಲ್ಲ, ಸಕತ್ತಾಗಿತ್ತು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕೈಯಲ್ಲಿ ಹೇಳ್ತೀನಿ. ಈಗಂತ ಹೇಳ್ತಾ ಇವತ್ತಿನ ಈ ಕೆ ಆರ್ ಎಸ್ ಬೃಂದಾವನ ಗಾರ್ಡನ್ ವಿಡಿಯೋ ಮುಗಿಸ್ತಾ ಇದೀವಿ. ನಮಗೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.